ಅಯೋಧ್ಯೆಗೆ ರಾಮನೇ ಬಂದಿಳಿದ್ರು ಕಾವಿಧಾರಿಗೆ ಇದೆಂಥ ಅವಮಾನ. ಕನಕಪೀಠದ ಗುರುಗಳಿಗೆ ಹಿಂದೂ ದೇವಾಲಯದಲ್ಲೇ ಅಪಮಾನ ಮಾಡಲಾಗಿದೆ ಅನ್ನುವಂಥ ವಿಚಾರ. ಕುರುಬ ಎಂಬ ಕಾರಣಕ್ಕೆ ದೇವಸ್ಥಾನಕ್ಕೆ ಅವಕಾಶ ಕೊಡದೆ ಜಾತಿ ತಾರತಮ್ಯ ಮಾಡಲಾಗಿದೆ ಅನ್ನುವಂಥ ವಿಚಾರ ಇದೀಗ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ನೋಡಿ, ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗಿದ್ದಾಗ ಕರಾಳ ನರಕ ದರ್ಶನ ಆಗ್ಬಿಟ್ಟಿದೆ. ಸಾಣೇಹಳ್ಳಿ ಮಠದ ಪೀಠಾಧ್ಯಕ್ಷ ಈಶ್ವರಾನಂದಪುರಿ ಶ್ರೀಗಳಿಗೆ ಎಂಟ್ರಿಗೆ ಇಲ್ಲವಂತೆ. ಹೊಸದುರ್ಗದ ಬಾಗೂರು ಚಂದ್ರಕೇಶವ ದೇವಸ್ಥಾನದ ಶ್ರೀಗಳಿಗೆ ಅನ್ಯಾಯ ಆಗಿದೆ. ಇಷ್ಟಾಗಿದ್ರೆ ಪರವಾಗಿಲ್ಲ, ಶ್ರೀಗಳು ದೇವಸ್ಥಾನದಿಂದ ಆಚೆ ಬಂದ ಮೇಲೆ ಮತ್ತೆ ಅವಮಾನ ಮಾಡಲಾಗಿದ್ಯಂತೆ. ಶ್ರೀಗಳು ನಿಂತ ಜಾಗವನ್ನ ಮಲೀನ ಅಂತ ಗಂಜಲ ಹಾಕಿ ಸ್ವಚ್ಛ ಮಾಡಿದ್ರಂತೆ. ಇನ್ನು ಮುಂದೆ ಚನ್ನಕೇಶವ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಶ್ರೀಗಳು. ದೇವಸ್ಥಾನ ತೊಳೆದಾಕ್ಬಿಟ್ರು, ಇಲ್ಲೇ ಪಕ್ಕದಲ್ಲಿ ಚನ್ನಕೇಶವ ದೇವಸ್ಥಾನ ಅಂತಿದೆ. ನನಗೆ ಗೊತ್ತಿಲ್ಲ, ಅದು ಮುಜರಾಯ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗ್ಲಿಲ್ಲ ನನಗೆ, ಇದು ಮುಜರಾಯ ದೇವಸ್ಥಾನ. ಅವತ್ತು ನಾನಿಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡಿಬಿಟ್ಟಿದ್ವಿ. ಐ, ಇದು ಮುಜರಾಯ ದೇವಸ್ಥಾನ ಕಣೆ, ಹಸು ಒಳಗೆ ಬಿಡಯ ಅಂಥೇಳಿ ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ, ಕುರುಬ್ರ ಸ್ವಾಮಿ ಒಳಗೆ ಬಂದ್ರು ಅಂತ ತೊಳೆದ್ರದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯಿತು, ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು, ಸುಮಾರ್ಲ ದೇವಸ್ಥಾನ ಸ್ವಚ್ಛ ಆಯ್ತಲ್ಲ. ಹಿಂಗೆ ನಾವತ್ಲ ಎಲ್ಲ ದೇವಸ್ಥಾನ ಸುಮ್ಮ ಹೋದ್ರತ್ಲಗೆ ದೇವಸ್ಥಾನ ದೇವಾಲಯಗಳು ಕೂಡ ಸ್ವಚ್ಛ ಆಗಿಬಿಡ್ತವೆ ಅಂತೇಳಿ. ಹಾಗೆ ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ ನೀವು. ಅದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ ಮೊನ್ನೆ ಮೊನ್ನೆ ನಡೆದ ಘಟನೆ, ನಾನು ನಮ್ಮ ಶಾಂತಿ ಸ್ವಾಮೀಜಿರು ಹೋಗಿದ್ವಿ ಗರ್ಭಗುಡಿ. ಗರ್ಭಗುಡಿಯ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮಾತ್ರ ಯಾರು ಒಳಗೆ ಬಿಡಲಿಲ್ಲ ಅವರು. ವೈಕುಂಠ ಏಕಾದಶಿ ದಿವಸ ಅವತ್ತು ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗೂ. ನಾವು ದೇವರ ದರ್ಶನಕ್ಕೆ ಹೋಗಿದ್ದು, ದೇವರ ದರ್ಶನಕ್ಕೆ. ಅಲ್ಲಿ ವೈಕುಂಠ ಏಕಾದಶಿ ದೇವ್ರ ದರ್ಶನಕ್ಕೆ ಹೋದ್ವಿ. ನೋಡಿ ಎಷ್ಟು ಇದನ್ನ ಮಾಡಿದ್ರು ಅಂತ ಹೇಳಿದ್ರೆ, ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು ಅಂದ್ರೆ, ಹಾ ಜಾತಿ ಹೆಣ್ಮಕ್ಳು ಅವ್ರು ಅಲ್ಲ ಸಭಿಕರಿಗೆ ಗೊತ್ತಾಗುತ್ತೆ, ಪೂಜಾರಿ ಹೆಣ್ಮಕ್ಳಲ್ಲಿ ಒಳಗೋಗ್ಬಿಟ್ವು ಸ್ವಾಮಿಗಳು. ನಾವು ಒಂದೊಂದು ಮಠದ ಸ್ವಾಮಿಗಳು ನಮಗೆ ಎಂಟ್ರಿ ಇಲ್ಲ, ಒಳಗಡೆ ಪ್ರವೇಶನೇ ಇಲ್ಲ. ನಾವು ಹೆಣ್ಣು ಮಕ್ಕಳೆಲ್ಲ ಹೋಗ್ತವೆ, ಅವ್ರಿಗಿಂತ ನಾವೇನು, ನಾವೊಂದು ಮಠದ ಸ್ವಾಮಿಗಳು, ನಾವ್ಯಾಕೆ ನಮಗೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ. ಆದ್ರೆ ಅದನ್ನು ಯೋಚನೆ ಮಾಡಿದ್ವಿ. ಮುಂದಿನ ವರ್ಷದಿಂದ ಚನ್ನಕೇಶ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ. ಯಾಕೆ ಹೋಗ್ಬೇಕು ಹೇಳಿ, ನಮ್ಮನ್ನು ಅಲ್ಲಿ ನಿಲ್ಲಿಸಿ ನೀನು ಕುರುಬ್ರನು ನೀವು ಉಪ್ಪಾರನು ಆಗ್ತಾ ಇಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ, ನಾನು ಆ ದೇವಸ್ಥಾನ ಒಳಗೆ ಹೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು ಇಲ್ಲೇ ಪಕ್ಕದಲ್ಲಿ. ನನ್ನ ಗಮನಕ್ಕೆ ಬಂದಿಲ್ಲ, ಅದು ವಿಚಾರಿಸ್ತೀನಿ. ಯಾಕೆಂದರೆ ಎಲ್ಲವನ್ನೂ ಕೂಡ ಪೊಲೀಸು ರೆಗ್ಯುಲೇಟ್ ಮಾಡೋದಿಲ್ಲ. ಅವ್ರು ಯಾರಾದರೂ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಆಗಿದೆ ಅಂದಾಗ ಸ್ವಾಮೀಜಿ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಅದನ್ನು ಯಾವ ಕಾರಣಕ್ಕಾಗಿದೆ ಏನು ಅಂತೇಳಿ ವಿಚಾರ ನನಗೆ ಗಮನದಲ್ಲಿ ಬಂದಿಲ್ಲ. ಇನ್ನೂ ಕೂಡ ನೋಡ್ತೀನಿ, ಅದೇನಾದರೂ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ವಿಚಾರ ಆದರೆ ಸ್ವಾಮೀಜಿಗಳು ಜಾತಿಯನ್ನು ಇಟ್ಕೊಂಡು ಈ ರೀತಿ ಮಾಡ್ತಿದ್ರೆ ಎಷ್ಟು ಸರಿ ಅನ್ನೋದು ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ. ಅದನ್ನ ಅವರು ಹ್ಯಾಂಡಲ್ ಮಾಡಬೇಕಾಗಿರೋರು ಮುಜರಾಯಿ ಇಲಾಖೆನವ್ರು ಹ್ಯಾಂಡಲ್ ಮಾಡಬೇಕು. ನಮ್ಮ ಪೊಲೀಸಿಗೆ ಬರೋದು ಆಮೇಲೆ ಅಲ್ವಾ, ಏನಾರು ಗಲಾಟೆ ಆದರೆ ಅಥವಾ ಏನಾದರೂ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ವಿಚಾರಿಸ್ತಾರೆ. ಇದು ಮುಜರಾಯಿ ಇಲಾಖೆನವ್ರು ನೋಡಬೇಕು. ನಾನು ಮಾತಾಡ್ತೇನೆ, ವಿಷಯ ಇದು ಸಾಮಾಜಿಕವಾದಂಥ ವಿಚಾರ, ಸೋಷಿಯಲ್ ಪ್ರಾಬ್ಲಮ್ ಇದು, ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅದನ್ನು ಇಲಾಖೆಯವರು ಮಾಡಬೇಕು. ಗಂಭೀರವಾಗಿ ಇದು ವಿಷಯ ಇತ್ತು ಅಂದರೆ ಅದನ್ನು ಇಲಾಖೆಯವರು ಸಂಬಂಧಪಟ್ಟವರು, ಇಲಾಖೆಯವರು ಅಂದರೆ ಯಾರು ಸಂಬಂಧಪಟ್ಟವರು ಅದನ್ನು ಬಗೆಹರಿಸಬೇಕಾಗ್ತದೆ. ಬೇರೆ ಹಂತಕ್ಕೆ ಹೋಯಿತು ಅಂದರೆ ಇದನ್ನು ನಾವು ಸೋಷಿಯಲ್ ಪ್ರಾಬ್ಲಮ್ ಅಂತ ತಗೊಂಡು ಸರ್ಕಾರದಲ್ಲಿ ವಿಚಾರ ಮಾಡ್ತೇವೆ. ಇಲ್ಲ ಅದು ನಮಗೆ, ನಾನು ಪೇಪರಲ್ಲಿ ಅದನ್ನು ಗಮನಿಸಿದೆ. ಸಾಮಾನ್ಯವಾಗಿ ಟೆಂಪಲ್ಗಳನ್ನ ಆಗಾಗ ಕ್ಲೀನ್ ಮಾಡ್ತಾ ಇರ್ತಾರೆ, ಬೆಳಗ್ಗೆ ಒಂದು ಸತಿ ಸಾಯಂಕಾಲ ಮಾಡ್ತಾರೆ. ಅದೇನು ಉದ್ದೇಶ ಅನ್ನೋದು ನಾನು ತಿಳ್ಕೊಳ್ತೀನಿ. ತಿಳ್ಕೊಂಡು ಅದ್ರ ಬಗ್ಗೆ ಮುಜರಾಯಿ ಇಲಾಖೆ ಆಗಲಿ ಆ ಸಂಬಂಧಪಟ್ಟಂಥ ಜಿಲ್ಲಾ ಮಿನಿಸ್ಟರ್ ಆಗಲಿ ಅದ್ರ ಬಗ್ಗೆ ಮಾತಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ.
ಆ ಥರ ನಮ್ಮಲ್ಲಿ ಯಾವುದು ಆ ಥರ ಅಸ್ಪೃಶ್ಯತೆ ಎಲ್ಲ ಇಲ್ಲ, ನಮ್ಮಲ್ಲೆಲ್ಲ ಒಂದೇ. ನಾವೆಲ್ಲರಿಗೂ ಕೂಡ ಗೌರವದಿಂದ ಮಾನವೀಯತೆಯಿಂದ ಎಲ್ಲ ಧರ್ಮದವ್ರಿಗೂ ದೇವಸ್ಥಾನದಲ್ಲಿ ಅವಕಾಶವನ್ನು ನಾವು ಕೊಡ್ತೀವಿ. ಸೊ ಯಾರು ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಆ ಪರಿಸ್ಥಿತಿ ಇಲ್ಲ. ನಾನು ಪೇಪರಲ್ಲಿ